नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्या मळरी इवत्तिन प्रमुख विद्यमान सुदियन्न ओंदोंदागि नोड्ता होगोण बेंगळूरिनल्लि क्याब चालकनोब्ब युवति मेले अत्याचार माडिद आरोप केळिबंदिदे मुंजाने 4 गंटे सुमारिगे कृत्य नडेदिरो आरोप केळिबंदिदे युवतियोब्बळु मुरुगेश पाळ्यक्के क्याब अन्न बुक् माडिद्दु ड्रॉप लोकेशन आरोपी कृत्य एसगिद्दाने अंत युवती दूरन कोट्टिद्दाळे प्रकरण संबंध हेच्चुवरी आयुक्त मुरुगन क्याब ड्राइवर विचारणे नडेसिद्दु अत्याचार नडेसिल्ल अंत आरोपी हेळ्ता इद्दाने नानु कृत्य एसगिल्ल अंत पोलीसर मुंदे आरोपी ओंदु हेळिकेयन्न कोड्ता इद्दाने इदीग युवति हागे क्याब चालक इब्बरन्नु कूड मेडिकल टेस्ट गे ओळपडिसलागिदे मैसूरल्लि ग्यांग रेप यादगिरियल्लि लैंगिक किरुकुळ ईग बेंगळूरल्लि क्याब चालकनिंद अत्याचार आरोप ಈ ಎಲ್ಲಾ ಘಟನೆಗಳ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸಿಎಂ ಗೃಹ ಸಚಿವರು ಸೇರಿದಂತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಈ ವೇಳೆ ಮಾತನಾಡಿದ ಸಿಎಂ ಎಲ್ಲೂ ತಡ ಮಾಡಿಲ್ಲ ಆರೋಪಿಗಳನ್ನು ರಕ್ಷಿಸಿಲ್ಲ ಪೊಲೀಸರು ಹಾಗೂ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಸದನದಲ್ಲಿ ಅತ್ಯಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದ್ದದ್ದನ್ನ ಕೇಳಿ ನೊಂದ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಣ್ಣೀರಿಟ್ಟಿದ್ದಾರೆ ಈ ರೀತಿ ರೇಪ್ ರೇಪ್ ಅಂತ ಹೇಳಬೇಡಿ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಸಾಮೂಹಿಕ ಅತ್ಯಾಚಾರ ನಡೆದರೆ ಟೂರಿಸಂ ಮೇಲೆ ಏನು ಪರಿಣಾಮ ಬೀರುತ್ತದೆ ವಿದ್ಯಾರ್ಥಿಗಳು ಅವರ ಪೋಷಕರ ಮೇಲೆ ಏನು ಪರಿಣಾಮ ಬೀರುತ್ತದೆ ಸಾಂಸ್ಕೃತಿಕ ನಗರಿ ಅಂತ ಏನೋ ಒಂದು ನಗರ ಅಂತ ಹೇಳಿ ಇದು ಒಂದು ಹೆಸರು ಪಡೆಕೊಂಡಿದೆ ಇದಕ್ಕೆ ಏನು ಕಳಂಕ ಬರುತ್ತದೆ ಇದನ್ನ ನಾವು ಯೋಚನೆ ಮಾಡಬೇಕಾಗುತ್ತದೆ ಪೊಲೀಸರ ಗಮನಕ್ಕೆ ಬಂದ ತಕ್ಷಣನೇ ಕಾನೂನು ಪ್ರಕಾರ ಯಾವ ರೀತಿ ಕೆಲಸವನ್ನ ಮಾಡಬೇಕಾಯಿತು ಅದು ಮಾಡಿದ್ದಾರೆ ಹಿಂದಿನ ದಿವಸ ಎಂಎಲ್ಸಿ ಬಂದಿದೆ ಎರಡು ಎಂಎಲ್ಸಿಗಳು ಬಂದಿದ್ದಾವೆ 5:55 ಕ್ಕೆ ಬಂದಿದೆ ಬೆಳಗಿನ ವಿಚಾರಣೆ ಮಾಡಿದ್ದಾರೆ ಕಮಿಷನರ್ ಸ್ವಂತ ಹೋಗಿ ವಿಚಾರಣೆ ಮಾಡಿದ್ದಾರೆ 11 ಗಂಟೆ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಿ ಮಾಡಿ ಪಾಪ ಅವರಿಗೆ ಧೈರ್ಯವನ್ನ ತುಂಬಿ 11 ಗಂಟೆಗೆ ಸ್ಟೇಟ್ಮೆಂಟ್ ತಗೊಂಡ ತಕ್ಷಣನೇ ಒಂದು ಎಫ್ಐಆರ್ ಮಾಡಿದ್ದಾರೆ ಏನು ಅವರು ರೇಪ್ ಅಂತ ಗಂಭೀರ ವಿಷಯ ಬಗ್ಗೆ ಎಲ್ಲಿ ಎಲ್ಲಿ ಲ್ಯಾಪ್ಸಸ್ ಆಗಿದೆ ಮೈಸೂರು ರೇಪ್ ಕೇಸ್ ಗೆ ಅದು ಹೇಳುವಾಗ ಈ ತರ ಮಿಕ್ಕಿದ್ದು ಎಲ್ಲ ಸದಸ್ಯರು ಬಿಹೇವಿಯರ್ ಬಾಳ ಬಂದ ಹೆಣ್ಮಕ್ಕಳು ಇರ್ತಕ್ಕಂತ ನೋವನ್ ಪರಿಸ್ಥಿತಿ ತಂದಿದೆ ಸರ್ ಯಾಕೆಂದ್ರೆ ಸರ್ ವೆನ್ ಇಟ್ ಕಮ್ಸ್ ಟು ರೇಪ್ ದ ವರ್ಡ್ ಇಟ್ಸೆಲ್ಫ್ ಇಸ್ ಯೂಸ್ಡ್ ಬೈ ಆಲ್ ದ ಮೆನ್ ವೆರಿ ಕ್ಯಾಶುಯಲಿ ಅಂಡ್ ವೆರಿ ಲೀಜರ್ಲಿ ಬಟ್ ನಾಟ್ ಅ ಸಿಂಗಲ್ ಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಅ ವುಮನ್ ಗೋಸ್ ಥ್ರೂ ಮೆಂಟಲಿ ಆಸ್ ವೆಲ್ ಆಸ್ ಫಿಸಿಕಲಿ ಥ್ರೂ ಔಟ್ ಹರ್ ಲೈಫ್ ಸರ್ ಮೀಡಿಯಾ ಸ್ಟೇಟ್ಮೆಂಟ್ಸ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವರು ನಮಗೆ ರೇಪ್ ಮಾಡ್ತಾ ಇದ್ದಾರೆ ಅಂತ ಇಟ್ ಇಸ್ ವೆರಿ ಈಸಿ ಟು ಯೂಸ್ ದಿಸ್ ವರ್ಡ್ ಸರ್ ವೆರಿ ಈಸಿ ಬಟ್ ಆ ನೋ ಏನಾಗ್ತಾ ಇದೆ ಆ 6 ವರ್ಷ ಹೆಣ್ಮಕ್ಳಿಗೆ ಕೇಳಿ ಆ 15 ವರ್ಷ ಹೆಣ್ಮಕ್ಳಿಗೆ ಕೇಳಿ ಆ ತಾಯಿಗೆ ಕೇಳಿ ಆ ತಂದೆಗೆ ಕೇಳಿ ಇಲ್ಲಿ ಇರ್ತಕ್ಕಂತ ನಾವು ಎಲ್ಲ ಸದಸ್ಯರು ಬೆಂಗಳೂರಿನ ಕೋದಂಡರಾಮ್ಪುರದಲ್ಲಿರೋ ಬಿಬಿಎಂಪಿ ಶಾಲೆಯ ಹೆಡ್ ಮಾಸ್ಟರ್ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ ಆರೋಪ ಕೇಳಿಬಂದಿತ್ತು ಮಕ್ಕಳ ಅಡ್ಮಿಷನ್ಗೆ ಅಂತ ಬಂದಿದ್ದ ಪೋಷಕರಿಂದಲೇ ಮಸಾಜ್ ಮಾಡಿಸ್ಕೊಂಡಿದ್ರಂತೆ ಈ ಬಗ್ಗೆ ಸುದ್ದಿ ಆಗ್ತಿದ್ದಂತೆ ಹೆಡ್ ಮಾಸ್ಟರ್ ಅನ್ನ ಅಮಾನತು ಮಾಡಲಾಗಿದೆ ಮುಖ್ಯ ಶಿಕ್ಷಕ ಲೋಕೇಶಪ್ಪನನ್ನ ಅಮಾನತು ಮಾಡಿ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತ ರೆಡ್ಡಿ ಶಂಕರ್ ಬಾಬು ಆದೇಶವನ್ನು ಹೊರಡಿಸಿದ್ದಾರೆ ಕೊಲೆ ಆರೋಪಿಗಳಿಗೆ ಆಶ್ರಯ ಕೊಟ್ಟ ಸ್ನೇಹಿತನ ತಂದೆ ತಾಯಿಗೆ ನೆಲಮಂಗಲ ಟೌನ್ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿರುವ ಯುವಕನೊಬ್ಬ ವಿಷ ಸೇವಿಸಿದ್ದಾನೆ ಆರೋಪಿಗಳು ಕೊಲೆ ಮಾಡಿ ಬಂದಿದ್ದರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಹೀಗಾಗಿ ಮನೆಗೆ ಬಂದವರಿಗೆ ಆಶ್ರಯ ನೀಡಿದ್ದೆವು ಆದರೀಗ ಪೊಲೀಸರು ನಮ್ಮ ತಂದೆ ತಾಯಿಗೆ ಹಿಂಸೆಯನ್ನು ಕೊಡ್ತಿದ್ದಾರೆ ಅಂತ ಫೇಸ್ಬುಕ್ ಲೈವ್ ಬಂದು ಇಲಿ ಪಾಷಾಣ ಸೇವಿಸಿದ್ದಾನೆ ಯುವಕ
ದಾವಣಗೆರೆಯಲ್ಲಿ ಗರ್ಭಿಣಿಯರಿಗೆ ನೀಡುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಸಿಕ್ಕಿದ್ದು ಜನ ಕಂಗಾಲಾಗಿದ್ದಾರೆ. ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದ ಅಂಗನವಾಡಿಯಲ್ಲಿ ಕೊಟ್ಟಿದ್ದಂತಹ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ. ಇದನ್ನ ಕಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಿಡಿಪಿಒ ನಿರ್ಮಲಾ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಆರ್ಟಿಒ ಚಾಲಕನೊಬ್ಬ ವಾಹನ ಸವಾರರನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡುತ್ತಿದ್ದಾನೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಲ್ಲದ ವೇಳೆ ಆರ್ಟಿಒ ಜೀಪ್ನಲ್ಲೇ ಕುಳಿತುಕೊಂಡು ಲಾರಿಗಳನ್ನ ಅಡ್ಡ ಹಾಕ್ತಾರಂತೆ. ಕಲ್ ತುಂಬಿದ ಲಾರಿಗೆ 6,000 ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಂತೆ. ಈ ಬಗ್ಗೆ ಮಳವಳ್ಳಿ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಲು ಹೋದ್ರೆ ಕ್ಯಾರೆ ಅಂತಿಲ್ಲ ಅಂತ ಲಾರಿ ಮಾಲೀಕರು ಆರೋಪವನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಆರ್ಟಿಒ ಚಾಲಕನನ್ನ ಸೇವೆಯಿಂದ ವಜಾ ಮಾಡಿ ಅಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೋರ್ಟ್ ವಿಸಿಲಿ ಕೋರ್ಟ್ ಅಲ್ಲಿ ಇರುವಾಗ ಗಾಡಿ ಹೆಂಗ್ ಹಿಡಿದ್ರಿ ನೀವು? ಏನ್ ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ಜೀಪ್ ಎತ್ಕೊಂಡ್ಬಂದು ರೋಲ್ ಕಾಲ್ ಮಾಡ್ತಾ ಇದ್ದೀರಾ ನೀವು? ಆರ್ಟಿಒಗಳೇ ಇರೋದಿಲ್ಲ, ಜೀಪ್ ಎತ್ಕೊಂಡ್ಬತ್ತೀರಾ ನೀವು ಗಾಡಿಗಳಿಗೆ? ಬೆಂಗಳೂರಿನ ಬೇಗೂರು ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ಸಂಜೆ ನಡೆಯಬಾರದ ಘಟನೆಯೊಂದು ನಡೆದಿತ್ತು. 16 ಜನರ ಕಣ್ಣೆದುರೆ ತಾಯಿ ಮಗಳು ಸಜೀವ ದಹನವಾಗಿದ್ರು. ಈ ಘಟನೆ ಸಂಭವಿಸೋದಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹೀಗಾಗಿ ಬೆಂಕಿ ಮೂಲ ಹುಡುಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿದಂತಹ ಎಫ್ಎಸ್ಎಲ್ ಹಾಗೂ ಬೆಸ್ಕಾಂ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ನಡೆಸಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಲೀಕೇಜ್ನಿಂದಲೇ ಈ ಒಂದು ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಗ್ಯಾಸ್ ಲೀಕ್ ಆಗಿ ಮನೆಯೆಲ್ಲ ಆವರಿಸಿದ್ದು ಬಳಿಕ ಫ್ರಿಡ್ಜ್ ಆನ್ ಆಫ್ ಆಗುವ ವೇಳೆ ಸ್ಪಾರ್ಕ್ ಹೊತ್ತಿ ಬೆಂಕಿ ಆವರಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಪಾರ್ಟ್ಮೆಂಟ್ಗೆ ಗ್ಯಾಸ್ ಸಪ್ಲೈ ಮಾಡಿದ್ದ ಸದ್ಗುರು ಏಜೆನ್ಸಿ ಮಾಲೀಕನನ್ನ ವಿಚಾರಣೆಗೆ ಬರುವಂತೆ ಇದೀಗ ಸೂಚನೆಯನ್ನ ಕೊಡಲಾಗಿದೆ. ಬೇಗೂರು ಅಪಾರ್ಟ್ಮೆಂಟ್ ದುರಂತ ಸಂಭವಿಸುತ್ತಿದ್ದಂತೆ ಬಹುಮಹಡಿ ಕಟ್ಟಡಗಳಲ್ಲಿ ಎಷ್ಟರ ಮಟ್ಟಿಗೆ ನಿಯಮಗಳನ್ನು ಪಾಲನೆ ಮಾಡಲಾಗ್ತಾ ಇದೆ ಅನ್ನುವ ಅನುಮಾನ ಶುರುವಾಗಿದೆ. ನಿನ್ನೆ ನಡೆದ ಭೀಕರ ದುರಂತಕ್ಕೆ ನಿಯಮ ಉಲ್ಲಂಘನೆ ಮಾಡಿದ್ದೇ ಕಾರಣವಾಯ್ತಾ ಅನ್ನೋ ಡೌಟ್ ಕಾಡ್ತಾ ಇದೆ. ಯಾಕಂದ್ರೆ ಬೆಂಕಿ ಬಿದ್ದಾಗ ತಕ್ಷಣ ಬೆಂಕಿ ನಂದಿಸುವ ವಾಟರ್ ಲೈನ್ ವ್ಯವಸ್ಥೆ ಇರಬೇಕು, ಆದರೆ ಅಪಾರ್ಟ್ಮೆಂಟ್ನಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಜೊತೆಗೆ ಬೆಂಕಿ ನಂದಿಸೋದಕ್ಕೆ ಸಿಲಿಂಡರ್ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ. ಇನ್ನು ಬೆಂಗಳೂರಿನ 13,000ಕ್ಕೂ ಹೆಚ್ಚು ಕಟ್ಟಡಗಳಲ್ಲಿ ಯಾವುದೇ ಸುರಕ್ಷತೆ ವ್ಯವಸ್ಥೆ ಇಲ್ಲ. 2015 ಆಡಿಟಿಂಗ್ನಲ್ಲಿ ಮಾಹಿತಿಯನ್ನ ನೀಡಲಾಗಿದ್ದು ಅತಿ ಅಪಾಯದ ಕಟ್ಟಡಗಳನ್ನ ಗುರುತು ಮಾಡಲಾಗಿದೆ. ಮಂಗಳೂರು ಏರ್ಪೋರ್ಟ್ಗೂ ಡ್ರೋನ್ ದಾಳಿ ಭೀತಿ ಕಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ದೇಶದಲ್ಲಿ ಉಗ್ರರು ವಿಧ್ವಂಸಕ ಕೃತ್ಯ ನಡೆಸುವ ಸಾಧ್ಯತೆ ಇರೋದ್ರಿಂದ ಮಂಗಳೂರು ಏರ್ಪೋರ್ಟ್ ಸುತ್ತಮುತ್ತ ಹೈ ಅಲರ್ಟ್ ಮಾಡಲಾಗಿದೆ. ಏರ್ಪೋರ್ಟ್ ಭದ್ರತೆಯ ಸಿಐಎಸ್ಎಫ್ ಹಾಗೂ ಬಜ್ಪೆ ಪೊಲೀಸರು ಸ್ಥಳೀಯರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದು ಅನುಮಾನಾಸ್ಪದ ವ್ಯಕ್ತಿ, ವಸ್ತು ಅಥವಾ ಡ್ರೋನ್ ಬಳಕೆ ಕಂಡು ಬಂದಲ್ಲಿ ಮಾಹಿತಿ ನೀಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಕ್ ಸುಂದರಿ ಬಲೆಗೆ ಬಿದ್ದ ಜಿತೇಂದರ್ ಸಿಂಗ್ ಹಿಸ್ಟರಿ ದಿನಕ್ಕೊಂದರಂತೆ ತೆರೆದುಕೊಳ್ತಾ ಇದೆ. ಸೈನಿಕನಾಗಲು ಹೋದವನು ನಕಲಿ ಸೈನಿಕನಾಗಿದ್ದೇ ರೋಚಕ. ಜಿತೇಂದರ್ ಸಂಬಂಧಿಕರು, ಸ್ನೇಹಿತರು ಆರ್ಮಿಗೆ ಸೇರಿದ್ರು, ಅವರಂತೆ ತಾನೂ ಸಹ ಮಿಲಿಟರಿ ಸೇರ್ಕೊಳ್ತೀನಿ ಅಂತ ಓಡಾಡಿದ್ದ. ಅಲ್ಲದೆ ಸೇನೆಯಲ್ಲಿ ಸಹಾಯಕ ಕೆಲಸಕ್ಕೆ ಅರ್ಜಿ ಸಹ ಹಾಕಿ ಸೋತಿದ್ದ. ಇದೇ ನೇಮಕಾತಿ ವೇಳೆ ತೆಗೆದಿದ್ದ ಫೋಟೋವನ್ನೇ ಫೇಸ್ಬುಕ್ಗೆ ಹಾಕಿದ್ದಂತೆ. ಇದನ್ನ ನೋಡಿದ ಪಾಕ್ ಸುಂದರಿ ರಿಯಲ್ ಸೈನಿಕ ಅಂತ ಜಿತೇಂದರ್ಗೆ ಗಾಳ ಹಾಕಿದ್ದಾಳೆ. ನಾನು ಶಿಮ್ಲಾದವಳು, ಗಂಡ ಇಲ್ಲ, ಇಬ್ರು ಮಕ್ಕಳಿದ್ದಾರೆ ಎಂದಿದ್ಲಂತೆ ಪಾಕ್ ಸುಂದರಿ. ಕಟ್ಟು ಕತೆ ನಂಬಿದ ಈತ ನೇಮಕಾತಿ ಎಲ್ಲಿ, ಹೇಗೆ, ಯಾವಾಗ ನಡೆಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಂತೆ. ಒಂದಿಷ್ಟು ದಿನ ತಣ್ಣಗಾಗಿದ್ದ ಹೆಮ್ಮಾರಿ ಕೊರೋನಾ ಮತ್ತೆ ನಡುಕ ಹುಟ್ಟಿಸೋದಕ್ಕೆ ಶುರುವಾಗಿದೆ. ಗಣೇಶ ಹಬ್ಬದ ನಂತರ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. 6 ಜಿಲ್ಲೆಗಳಲ್ಲಿ ಚತುರ್ಥಿ ನಂತರವೇ ಕೊರೋನಾ ಹಾವಳಿ ಜೋರಾಗಿದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಕೊಡಗು, ಉಡುಪಿ ಜಿಲ್ಲೆಯಲ್ಲಿ ಸೋಂಕಿನ ಅಬ್ಬರ ಶುರುವಾಗಿದೆ. ಕಳೆದ 14 ದಿನಗಳ ಕೊರೋನಾ ಲೆಕ್ಕ ನೋಡಿದ್ರೆ ಈ 6 ಜಿಲ್ಲೆಗಳಲ್ಲೇ ಕೊರೋನಾ ಹಾವಳಿ ಮಾಡ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಭಾಗದಲ್ಲೇ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಮುಡಿಕೊಟ್ಟು ಬಂದವರಿಗೆ ಮಲೆ ಮಹದೇಶ್ವರನ ದರ್ಶನ ಭಾಗ್ಯ ಸಿಗೋದಿಲ್ಲ.
ಹೀಗೊಂದು ಆದೇಶವನ್ನು ಪ್ರಾಧಿಕಾರ ಹೊರಡಿಸಿದೆ. ಕೊರೋನಾ ಮೂರನೇ ಅಲೆಯ ಭೀತಿ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮುಡಿ ಸೇವೆಗೆ ನಿರ್ಬಂಧ ಹೇರಲಾಗಿತ್ತು. ಆದರೂ ಸಹ ಕದ್ದು ಮುಚ್ಚಿ ಕೆಲ ಭಕ್ತರು ಮುಡಿ ಸೇವೆಯನ್ನು ಕೊಡ್ತಿದ್ದಾರೆ. ಹೀಗಾಗಿ ಮುಡಿ ಕೊಟ್ಟು ಬಂದ ಭಕ್ತರಿಗೆ ದರ್ಶನ ಇಲ್ಲ ಅಂತ ಪ್ರಾಧಿಕಾರವೇ ಆದೇಶವನ್ನು ಹೊರಡಿಸಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೊರೋನಾ ನಡುವೆಯೇ ಕಾಣಿಸ್ತಾ ಇರೋ ಡೆಂಗ್ಯೂ ಜ್ವರಕ್ಕೆ ಜನ ಕಗ್ಗಾಲಾಗಿದ್ದಾರೆ. ಕಳೆದ 7 ತಿಂಗಳಿಗೆ ಹೋಲಿಸಿದ್ರೆ ಈ ತಿಂಗಳಲ್ಲಿ ಡೆಂಗ್ಯೂ ಜ್ವರದ ಸಂಖ್ಯೆ ಹೆಚ್ಚಳವಾಗಿದೆಯಂತೆ. 1806 ಮಂದಿ ಸೆಪ್ಟೆಂಬರ್ ತಿಂಗಳಲ್ಲಿ ಡೆಂಗ್ಯೂಗೆ ತುತ್ತಾಗಿದ್ದಾರೆ. ಇದರಲ್ಲಿ ಪೂರ್ವ ವಲಯದಲ್ಲೇ ಅತಿ ಹೆಚ್ಚು ಮಂದಿಗೆ ಡೆಂಗ್ಯೂ ಕಾಣಿಸಿಕೊಂಡಿದೆ. ಇನ್ನು ದಾವಣಗೆರೆಯಲ್ಲೂ ಡೆಂಗ್ಯೂ ಆರ್ಭಟ ಶುರುವಾಗಿದೆ. ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ 13 ವರ್ಷದ ಸುಮಯಾ ಕೌಸರ್ ಅನ್ನೋ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕೌಸರ್ಗೆ ಕಳೆದ 15 ದಿನಗಳಿಂದ ಮೇಲಿಂದ ಮೇಲೆ ತೀವ್ರವಾದ ಜ್ವರ ಕಾಣಿಸಿಕೊಳ್ತಾ ಇತ್ತಂತೆ. ಹೀಗಾಗಿಯೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಈವರೆಗೆ ದಾವಣಗೆರೆ ಜಿಲ್ಲೆಯಲ್ಲೇ ಒಟ್ಟು 45 ಮಕ್ಕಳಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಮಕ್ಕಳಿಗೆ ವಿಚಿತ್ರ ಜ್ವರವೊಂದು ಕಾಣಿಸಿಕೊಳ್ತಾ ಇದೆ. ಕುಶಾಲನಗರದ ಜನತಾ ಕಾಲೋನಿಯ ಮಕ್ಕಳು ವಿಚಿತ್ರ ಜ್ವರಕ್ಕೆ ತುತ್ತಾಗಿ ಹೋಗ್ತಿದ್ದಾರೆ. ಡೆಂಗ್ಯೂ ಚಿಕನ್ ಗುಣಿಯ ಬಾರದೇ ಇದ್ರೂ ಮಕ್ಕಳಲ್ಲಿ ತೀವ್ರ ಜ್ವರ ಕಾಣಿಸಿಕೊಳ್ತಾ ಇದೆ. ಜ್ವರ ಹೆಚ್ಚಾದಂತೆ ಮಕ್ಕಳ ಮೈ ಮೇಲೆ ತುರಿಕೆ ಕಾಣಿಸಿಕೊಳ್ತದೆ. ಅಲ್ಲದೆ ಜ್ವರದ ಜೊತೆಗೆ ವಾಂತಿ ಕೂಡ ಶುರುವಾಗತ್ತಂತೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಗುಳ್ಳೆ ಕಚ್ಚಿ ಫಸ್ಟ್ ಒಂಥರ ನೀರಿನ ಗುಳ್ಳೆ ತರ ಆಯ್ತು. ಅದ್ರ ಮೇಲೆ ಅದು ನೀರಿನ ಗುಳ್ಳೆ ಆಗಿ ಅದು ಒಂಥರ ಕಪ್ಪು ಕಲರ್ ಬಂದು ಕಜ್ಜಿ ಟೈಪ್ ಆಯ್ತು. ಮಗುಗೆ ಜ್ವರ ಬಂತು. ಜ್ವರ, ವಾಂತಿ, ಜ್ವರ, ಶೀತ, ಕೆಮ್ಮು ಎಲ್ಲ ಜಾಸ್ತಿ ಆಯ್ತು. ಇದು ಕಾಮನ್ ಮಾಮೂಲಿ ಬರೋಂಥ ಜ್ವರ ಇದು. ಇದನ್ನ ಇಲ್ಲಿ ಸ್ಥಳೀಯ ಡಾಕ್ಟರ್ ಹತ್ರನೇ ತೋರಿಸಿ ವಾಸಿ ಮಾಡ್ಕೋಬಹುದು. ಏನು ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಜನಸಾಮಾನ್ಯರಲ್ಲಿ ತಿಳಿಸ್ತೀನಿ. ಏನು ಎದುರ್ಕೋಬೇಕಿದ ಅವಶ್ಯಕತೆ ಇಲ್ಲ. ಮನೆ ಮುಂದೆ ಇರೋ ಸ್ವಚ್ಛತೆನ, ಮನೆ ಮುಂದೆ ಎಲ್ಲರೂ ಅಷ್ಟೇ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ನೀಟಾಗಿರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಹತ್ರ ಕೇಳಿದೆ, ಡೆಂಗ್ಯೂ ಟೆಸ್ಟ್ ಮಾಡಿದೆ, ಚಿಕನ್ ಗುನ್ಯ ಮತ್ತು ಕೋವಿಡ್ ಎಲ್ಲನೂ ನೆಗೆಟಿವ್ ಬಂತು. ಡಾಕ್ಟ್ರ್ ಕೇಳಿದ್ರೆ ಏನು ಇದು ಪ್ರಾಬ್ಲಮ್ ಸರ್, ಈ ಥರ ಜ್ವರ ಬರೋಕ್ಕಿರೋ ಎಂದಾಗ, ನೋಡಿ ಕೊಡಗಿಂದ ಸುಮಾರು 30-40 ಮಕ್ಳಿಗೆ ಈ ಥರ ಆಗಿದೆ, ಇದು ಸೊಳ್ಳೆಯಿಂದ ಬರೋದು ಅಂತ ಡಾಕ್ಟ್ರು ಇದು ಹೇಳಿದ್ರು ನಮಗೆ. ಸೊಳ್ಳೆಯಿಂದ ಬರ್ತಾ ಇರೋದು, ನೀವಲ್ಲಿ ಪಂಚಾಯತಿ ಆಗಲಿ ಏನಿದೆ ಅವರಿಗೆ ಸ್ವಲ್ಪ ತಿಳಿಸಿ ಎಲ್ಲ ಕಡೆನೂ DDT ಪೌಡ್ರನ್ನ ಸ್ಪ್ರೇ ಮಾಡಿ. ಸತತ 50 ವರ್ಷಗಳ ಕಾಲ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ ಕೊಪ್ಪಳದ ಕನಕಾಚಲ ಚಿತ್ರಮಂದಿರ ಅಳಿವಿನ ಅಂಚಿಗೆ ಸರಿದಿದೆ. ಕೊರೋನಾದಿಂದಾಗಿ ಚಿತ್ರಮಂದಿರ ಬಂದ್ ಆಗಿ ವರ್ಷಗಳೇ ಕಳೆದಿದೆ. ಚಿತ್ರೋದ್ಯಮಕ್ಕೆ ಇನ್ನೂ ಸಂಪೂರ್ಣ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ದೊಡ್ಡ ದೊಡ್ಡ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ 50 ವರ್ಷಗಳ ಹಿಂದಿನ ಚಿತ್ರಮಂದಿರವನ್ನು ನೆಲಸಮ ಮಾಡಲಾಗಿದೆ. ಇದೇ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸುವುದಕ್ಕೆ ಚಿತ್ರಮಂದಿರದ ಮಾಲೀಕರು ಮುಂದಾಗಿದ್ದಾರೆ. ಸೊ ಯಾವ ರೀತಿಯಾಗಿ ಚಿತ್ರಮಂದಿರ ಈ ಕೊರೋನಾ ಬಂದ ಮೇಲೆ ಚಿತ್ರೋದ್ಯಮ ನಲುಗ್ತಾ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಈಗ ಚಿತ್ರಮಂದಿರಗಳು ಬಂದ್ ಆಗಿವೆ, ಇನ್ನೂ ಕೂಡ 50% ಅಷ್ಟೇ ಚಿತ್ರಮಂದಿರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು, ದೊಡ್ಡ ದೊಡ್ಡ ನಟರ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಕೂಡ ಮುಂದೆ ಬರ್ತಾ ಇಲ್ಲ. ಕೊರೋನಾ ಮುಗಿದ ಮೇಲೆ ರಿಲೀಸ್ ಮಾಡೋಣ ಅಂತ ಕಾಯ್ತಾ ಕುಳಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಚಿತ್ರಮಂದಿರಗಳು ಬಾಗಿಲನ್ನು ಹಾಕಿರುವಂಥದ್ದು. ಅದೇ ರೀತಿಯಾಗಿ ಕೊಪ್ಪಳದ ಕನಕಾಚಲ ಚಿತ್ರಮಂದಿರ ಕೂಡ ಈಗ ಅಳಿವಿನ ಅಂಚಿಗೆ ಸರಿದಿದೆ. ಈ ಒಂದು ಚಿತ್ರಮಂದಿರ ಬಂದ್ ಆಗಿ ವರ್ಷಗಳೇ ಕಳೆದಿರುವಂಥದ್ದು. ಕೊರೋನಾ ಹಿನ್ನೆಲೆಯಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇಲ್ಲ, ಎಷ್ಟೋ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕಾಗ್ತಾ ಇಲ್ಲ. 50 ವರ್ಷಗಳ ಹಿಂದಿನ ಚಿತ್ರಮಂದಿರವನ್ನ ಇದೀಗ ನೆಲಸಮ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಜಾಗದಲ್ಲಿ ವಾಣಿಜ್ಯ ಮಂಡಳಿಯನ್ನ ನಿರ್ಮಿಸುವುದಕ್ಕೆ ಚಿತ್ರಮಂದಿರದ ಮಾಲೀಕರು ಮುಂದಾಗಿದ್ದಾರೆ. ಹಾಸನ ಜಿಲ್ಲೆಯ ಮಹಾರಾಜ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ತಾ ಇದ್ದ ಆರೋಪದಲ್ಲಿ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಿಂದೂ ದೇವತೆಗಳನ್ನ ತೆಗಳ್ತಾ ಇದ್ದ ಮಹಿಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂತೆ ಪ್ರಚೋದಿಸ್ತಾ ಇದ್ದಂತೆ ಇದು ಸಾರ್ವಜನಿಕರಿಗೆ ಗೊತ್ತಾಗ್ತಿದ್ದಂತೆ ಸಿಟ್ಟಿಗೆದ್ದಿದ್ದಾರೆ. ಕೂಡಲೇ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಹಿಳೆ ಹಾಗೂ ಆಕೆಯ ಮಗನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ತರ ಮಾತನಾಡಿದವರು
ರಾಜ್ಯದಲ್ಲಿ ಮತಾಂತರ ನಿಷೇಧಕ್ಕೆ ಕಾಯ್ದೆ ತರೋದಕ್ಕೆ ರಾಜ್ಯ ಸರ್ಕಾರ ಉತ್ಸುಕವಾದಂತೆ ಕಾಣ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಮತಾಂತರದ ಬಗ್ಗೆ ಖಂಡಿತ ಬಿಲ್ ತಂದೆ ತರ್ತೇವೆ, ಶಾಸಕರ ತಾಯಿಯನ್ನೇ ಊರ್ನವರನ್ನೇ ಹೆಂಡತಿ ಗಂಡ ಎಲ್ಲರನ್ನೂ ಮತಾಂತರ ಮಾಡ್ತಿದ್ದಾರೆ, ಇದನ್ನು ಸರ್ಕಾರ ಸಹಿಸಲ್ಲ, ಮತಾಂತರದಿಂದ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಬಿಸಿ ಪಾಟೀಲ್, ಮೋಸಗೊಳಿಸಿ ಮನ ಪರಿವರ್ತನೆ ಮಾಡುವುದು ಸರಿಯಲ್ಲ, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ಮತಾಂತರ ಆಗಿಲ್ಲ. ಗುಳಿಹಟ್ಟಿ ಶೇಖರ್ ಅವರು ಹೇಳಿದ್ದನ್ನ ಪತ್ರಿಕೆಯಲ್ಲಿ ನೋಡಿದೆ. ಅದು ಅವ್ರ ತಾಯಿನ ಆಸ್ಪತ್ರೆಗೆ ಮೆಡಿಸಿನ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಕನ್ವರ್ಟ್ ಮಾಡಿದಾರಂತ. ಇಟ್ಸ್ ಇಸ್ ನಾಟ್ ಕರೆಕ್ಟ್. ಅವರು ವಾಲಂಟ್ರಿಯಾಗಿ ಹೋಗೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ಆದರೆ ಮೋಸಗೊಳಿಸಿ ಅವ್ರನ್ನ ಮನ ಪರಿವರ್ತನೆ ಮಾಡಿ ಬೇರೆ ಯಾವುದೋ ಉದ್ದೇಶಕ್ಕೆ ಕರೆಸ್ಕೊಂಡು ಈ ರೀತಿ ಮಾಡೋದು ಸರಿಯಲ್ಲ. ಆ ರೀತಿ ಆದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ. ದೆಹಲಿ ರೈತ ಹೋರಾಟಕ್ಕೆ ವಿದೇಶಿ ಸ್ಪಾನ್ಸರ್ ಎಂದಿದ್ದ ಸಿಎಂ ಬೊಮ್ಮಾಯಿ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಕೋಡಿಹಳ್ಳಿ, ಮಿಸ್ಟರ್ ಬೊಮ್ಮಾಯಿ ಅವರೇ, ನೀವು ದಿಲ್ಲಿ ರೈತರ ಹೋರಾಟದ ಬಗ್ಗೆ ಮಾತನಾಡಬೇಡಿ, ಮೊದಲು ಕರ್ನಾಟಕದ ರೈತರ ಚಳವಳಿ ಬಗ್ಗೆ ಮಾತಾಡಿ, ನಮಗೆ ಎಲ್ಲೆಲ್ಲಿಂದ ದುಡ್ಡು ಬಂದಿದೆ, ಯಾವ ಮೂಲದಿಂದ ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಬಳಿಯೇ ಇರೋ ಗುಪ್ತಚರ ಇಲಾಖೆ ಬಳಸಿ ತನಿಖೆ ನಡೆಸಿ, ಒಬ್ಬ ಸಿಎಂ ಆಗಿ ಅಂತೆ ಕಂತೆ ಮಾತಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಈಗ ಅವರು ಡೆಲ್ಲಿ ಬಗ್ಗೆ ಮಾತಾಡೋದು ಬೇಡ, ಮಿಸ್ಟರ್ ಬೊಮ್ಮಾಯಿ ಅವರು ಕರ್ನಾಟಕದ ರೈತ ಚಳವಳಿ ಬಗ್ಗೆ ಮಾತಾಡಲಿ. ನಮಗೆ ಎಲ್ಲೆಲ್ಲಿಂದ ದುಡ್ಡು ಬಂದಿದೆ, ಎಲ್ಲೆಲ್ಲಿ ಎಷ್ಟು ಬಂದಿದೆ ಅದನ್ನು ಒಂಚೂರು ಅವರಿಗೆ ಗೊತ್ತಲ್ಲ. ಅವ್ರ ಇಂಟೆಲಿಜೆನ್ಸಿ, ಅವ್ರಿಗೆಲ್ಲ ಮಾಹಿತಿ ಗೊತ್ತಲ್ಲ. ಅದನ್ನು ಒಂಚೂರು ಬಿಚ್ಚಿ ಕರ್ನಾಟಕ ಜನರ ಮುಂದೆ ಮಾತಾಡಬೇಕು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅಂತೆ ಕಂತೆ ಗೂಬೆ ಕೂರ್ಸೋ ಕೆಲಸವನ್ನು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಬಿಡಬೇಕು. ನೀವು ಮಾಡಬೇಕಾದ ಕರ್ತವ್ಯ, ನೀವು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಆ ಕಡೆ ಗಮನ ಹರಿಸಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಕೆಲಸ ಮಾಡಿ. ಈ ಟೀಕೆ ಟಿಪ್ಪಣಿ ರೈತರ ಬಗ್ಗೆ ಮಾಡೋದೇ ಆದರೆ ನಾವು ಬೊಮ್ಮಾಯಿ ಸರ್ಕಾರ ಅದು ಯಾವ ರೀತಿ ನೈತಿಕತೆ ಮುಂದುವರಿಯುತ್ತೆ, ನಿಮ್ಮ ನೈತಿಕತೆ ಬಗ್ಗೆ ನಾವು ಪ್ರಾರಂಭ ಮಾಡ್ತೇವೆ. ವಿಜಯಪುರದ ಡಿಸಿ ಕಚೇರಿ ಎದುರು ದೊಡ್ಡ ಹೈಡ್ರಾಮವೇ ನಡೆದಿದೆ. ಮನೆ ನಿರ್ಮಾಣಕ್ಕೆ ಜಾಗ ನೀಡುವಂತೆ ಆಗ್ರಹಿಸ್ತಾ ಇರುವ ಮಹಿಳೆಯರು ಮಳೆಯನ್ನೂ ಲೆಕ್ಕಿಸದೆ ಪ್ರತಿಭಟನೆ ನಡೆಸುತ್ತಾರೆ. ಇವರೆಲ್ಲ ಕೋಲಾರ ಪಟ್ಟಣದ ಸ್ಲಂನಲ್ಲಿ ಕಳೆದ 25 ವರ್ಷಗಳಿಂದ ವಾಸವಾಗಿದ್ದಾರೆ. ಆದರೀಗ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜಾಗ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ದಾರಂತೆ. ಹೀಗಾಗಿ ನಮಗೆ ಮನೆ ಕಟ್ಟಿಕೊಳ್ಳಲು ಬೇರೆ ಜಾಗ ನೀಡಿ ಅಂತ ಜಿಲ್ಲಾಧಿಕಾರಿ ಮುಂದೆ ಪಟ್ಟು ಹಿಡಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಿಯಾಪುರದಲ್ಲಿ ದಲಿತ ಮಗು ದೇವಸ್ಥಾನ ಪ್ರವೇಶಿಸಿದ್ದಕ್ಕೆ ದಂಡ ಹಾಕಲು ಮುಂದಾದವರಿಗೆ ಸಂಕಷ್ಟ ಎದುರಾಗಿದೆ. ಅರ್ಚಕ ಸೇರಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಗುವಿನ ಹುಟ್ಟುಹಬ್ಬ ಇದ್ದರಿಂದ ಆಂಜನೇಯ ದೇವಸ್ಥಾನಕ್ಕೆ ಮಗು ಹೋಗಿತ್ತು. ಇದನ್ನ ಕಂಡ ಊರಿನ ಸವರ್ಣೀಯರು ಮಗುವಿನ ಹೆತ್ತವರಿಗೆ ದಂಡ ಹಾಕಲು ಮುಂದಾಗಿದ್ರು. ಇದು ಎಲ್ಲೆಡೆ ಸುದ್ದಿ ಆಗ್ತಿದ್ದಂತೆ ಕುಷ್ಟಗಿ ಸಮಾಜ ಕಲ್ಯಾಣ ಅಧಿಕಾರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿ ಸಹ ಗ್ರಾಮಕ್ಕೆ ಭೇಟಿ ನೀಡಿ ಇಂತಹ ಘಟನೆ ಮತ್ತೆ ನಡೆಯದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಊರಲ್ಲಿ ಆಗಿರ್ತಕ್ಕಂತ ಘಟನೆ ಈ ಊರಲ್ಲಿ ಬಿಡಿ, ಬೇರೆ ಎಲ್ಲೇ ನಮ್ಮ ತಾಲೂಕಿನಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಎಲ್ಲಿ ಆಗ್ತಕ್ಕದ್ದಲ್ಲ. ಅದನ್ನು ಆಗಲಾರ್ದು ನೋಡ್ಕೋಬೇಕಾಗಿರುವುದು ನಮ್ಮ ಎಲ್ಲರ ಜವಾಬ್ದಾರಿ. ನಾನು ಎಲ್ಲರಿಗೆ ಎಸ್ಪೆಷಲಿ ನಮ್ಮ ಜಿಲ್ಲೆಯ ಜನತೆಗೆ ಮನವಿ ಮಾಡಿ ಕೊಡ್ತಾ ಇದ್ದೀನಿ, ಇಂಥದ್ದು ಇಶ್ಯೂ ಆಗಿದ್ದಲ್ಲಿ ಇಮಿಡಿಯೇಟ್ ಆಗಿ ನಮ್ಮೇನ ತಾಲೂಕು ಆಡಳಿತ ಇದೆ, ಗ್ರಾಮ ಪಂಚಾಯತ್ ಮಟ್ಟದ ಆಡಳಿತ ಇದೆ, ಅವ್ರ ಗಮನಕ್ಕೆ ತಗೊಂಡು ಬರ್ರಿ. ವಿಜಯಪುರ ಜಿಲ್ಲೆಯ ಡೋಣಿ ನದಿ ದಾಟಲು ಹೋದ ವ್ಯಕ್ತಿಯೋರ್ವ ನೀರು ಪಾಲಾಗಿದ್ದಾನೆ. ಹಡಗಿನಾಳದಿಂದ ತಾಳಿಕೋಟೆಗೆ ಹೋಗಿದ್ದ ಇಬ್ರಾಹಿಂ ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. ಈ ವೇಳೆ ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟ ನಡೆಸ್ತಾ ಇದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರು ನಿತ್ಯವೂ ಒಂದೊಂದು ರೀತಿ ವಿನೂತನ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಹಳ್ಳಿ ಹಳ್ಳಿಗೆ ತೆರಳಿ ಭಿಕ್ಷಾಟನೆ ಮಾಡಿದ್ದು ಅದೇ ಗ್ರಾಮಗಳನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದಾರೆ. ಮನೆ ಮನೆಗೆ ತೆರಳಿ ಅಕ್ಕಿ ಜೋಳವನ್ನು ಭಿಕ್ಷೆ ಬೇಡುತ್ತಾರೆ. ನಂತರ ಊರಲ್ಲಿ ಕಸ ಗುಡಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕಳೆದ 60 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಕಾರ್ಖಾನೆ ಪುನರಾರಂಭ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಪಟ್ಟ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೊರೋನಾ ಆತಂಕದ ನಡುವೆಯೂ ಶಾಲೆ ಕಾಲೇಜು ಏನು ಆರಂಭವಾಗಿದೆ, ಆದರೆ ವಿದ್ಯಾರ್ಥಿಗಳಿಗೆ ಓಡಾಡುವುದಕ್ಕೆ ಬಸ್ ವ್ಯವಸ್ಥೆಯೇ ಇಲ್ಲ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮುಧೋಳದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ನಿತ್ಯವೂ ನರಕ ಅನುಭವಿಸ್ತಾ ಇದ್ದಾರೆ. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿನಿಯರು ಧಾರಾಕಾರವಾಗಿ ಸುರಿತಾರು ಮಳೆಯ ನಡುವೆಯೇ ಬಸ್ಗೆ ಅಡ್ಡ ನಿಂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಣಕುಪ್ಪೆ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಊರಿನ ಜನ ನಿತ್ಯ ನಡ್ಕೊಂಡೇ ಹೋಗ್ತಿದ್ದಾರೆ. ದಾವಣಗೆರೆಗೆ ಜಿಲ್ಲಾಸ್ಪತ್ರೆಗೆ ಬರೋ ಮಕ್ಕಳಿಗೆ ಬೆಡ್ ಸಿಗದೆ ಪರದಾಡ್ತಾ ಇದ್ರು. ಮಕ್ಕಳಿಗಿಂದೆ ಮೀಸಲಿಟ್ಟಿದ್ದ ಬೆಡ್ಗಳು ಫುಲ್ ಆಗಿದ್ರಿಂದ ಪೋಷಕರು ಸಂಕಷ್ಟ ಅನುಭವಿಸ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡುತ್ತಿದ್ದಂತೆ ಜಿಲ್ಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಂದು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮಹಂತೇಶ್ ಬೆಳಗ್ಗಿ ಅಲ್ಲಿನ ಪರಿಸ್ಥಿತಿ ಪರಿಶೀಲಿಸಿದ್ರು. ಅಲ್ಲದೆ ಮಕ್ಕಳ ಚಿಕಿತ್ಸೆಗಿಂತ ಹೆಚ್ಚುವರಿ 36 ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಡೆಂಗ್ಯೂ ವೈರಲ್ ಫೀವರ್ ಹೆಚ್ಚಾಗಿರುವುದರಿಂದ ಆಸ್ಪತ್ರೆಗೆ ಸೇರುವ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮದು 3ನೇ ಅಲೆಯ ಸಿದ್ಧತೆ ಏನಿದೆ ಅದನ್ನು ನೋಡಲಿಕ್ಕೆ ಅಂತ ಜಿಲ್ಲಾಸ್ಪತ್ರೆಗೆ ನಾವು ಬಂದಿದ್ದೀವಿ. ಅದರ ಜೊತೆಗೆ ಈಗ ಇತ್ತೀಚೆಗೆ ವೈರಲ್ ಫೀವರ್ ಮಕ್ಕಳಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದರ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ಬಂದಿದ್ದೀವಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟಿದ್ದಾರೆ ಮಕ್ಕಳು ಅಂತ ನೋಡಿದರೆ ಒಟ್ಟು 40 ಮಕ್ಕಳು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 7 ಮಕ್ಕಳಿಗೆ ಮಾತ್ರ ಡೆಂಗಿ ಲೈಕ್ ಇಲ್ನೆಸ್ ಬಂದಿದೆ, ಅಂದರೆ ವೈರಲ್ ಫೀವರ್. ರ್ಯಾಪಿಡಲ್ಲಿ ಪಾಸಿಟಿವ್ ಬಂದರೆ, ಆದರೆ ಇನ್ನೂ ಎಲಿಜರ್ ಟೆಸ್ಟ್ ಆಗಿಲ್ಲ. ಅದು ಎಲಿಜರ್ ಟೆಸ್ಟ್ ಆದಮೇಲೆ ಅದು ಡೆಂಗಿ ಪಾಸಿಟಿವ್ ಹೌದಾ ಅಲ್ಲ ಅಂತ ಇದಾಗ್ತದೆ. ಬಟ್ ಈ ಖಾಸಗಿ ಆಸ್ಪತ್ರೆ ವಿಶೇಷವಾಗಿ ಬಾಪೂಜಿ ಮತ್ತು SSLE ಮಕ್ಕಳು ಜಾಸ್ತಿ ಅಡ್ಮಿಟ್ ಆಗಿದ್ದನ್ನು ನಾವು ಕೇಳ್ಪಟ್ಟೀವಿ. ಅಲ್ಲಿನೂ ಕೂಡ ಸಾಕಷ್ಟು ಸಂಪನ್ಮೂಲಗಳಿದೆ, ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿಯನ್ನ ನೋಡೋಣ. ಬೆಂಗಳೂರಿನ ರಾಜಾನುಕುಂಟೆಯ ದಿಬ್ಬೂರ್ನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮನೆಗೆ ಗಂಡು ದಿಕ್ಕಿಲ್ಲದೆ ಸಂಸಾರ ನಡೆಸುವುದಕ್ಕೆ ಪರದಾಡ್ತಾ ಇದ್ದ ಅಂಗವಿಕಲ ಮಹಿಳೆ ತನ್ನ ಮಗಳ ಜೊತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ತಾಯಿ ವರಲಕ್ಷ್ಮಿ ಹಾಗೂ 12 ವರ್ಷದ ಮಗಳು ದಿವ್ಯಶ್ರೀ ಒಂದೇ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದಾರೆ. ಇದನ್ನು ನೋಡಿದ 8 ವರ್ಷದ ಇನ್ನೊಬ್ಬ ಮಗಳು ಅಳುತ್ತಾ ಮನೆಯಿಂದ ಹೊರ ಓಡಿ ಹೋಗಿದ್ದಾರೆ. ಇದನ್ನು ಕಂಡ ಸ್ಥಳೀಯರು ತಾಯಿ ವರಲಕ್ಷ್ಮಿಯನ್ನ ಬಚಾವ್ ಮಾಡಿದ್ದು ಮಗಳು ದಿವ್ಯಶ್ರೀ ಸಾವನ್ನಪ್ಪಿದ್ದಾಳೆ. ಇತ್ತೀಚೆಗಷ್ಟೇ ಕೊರೋನಾದಿಂದ ವರಲಕ್ಷ್ಮಿಯ ಗಂಡ ಸಾವನ್ನಪ್ಪಿದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಈರುಳ್ಳಿ ಬೆಲೆ ಪಾತಾಳಕ್ಕೆ ಸೇರಿರೋದ್ರಿಂದ ಈರುಳ್ಳಿ ಕೊಳ್ಳೋರೇ ಇಲ್ಲದಂತಾಗಿದೆ. ಇದರಿಂದ ಮನನೊಂದ ಅಜ್ಜಂಪುರ ತಾಲೂಕಿನ ಗೊಂಡದಹಳ್ಳಿಯ ರೈತನೊಬ್ಬ 2 ಎಕರೆಯಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆಯನ್ನ ಟ್ರ್ಯಾಕ್ಟರ್ನಲ್ಲಿ ನಾಶ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಕವಲಗೇರಿ ಜನರಿಗೆ ಚಿರತೆ ಆತಂಕ ಶುರುವಾಗಿದೆ. ಮೇಲಿಂದ ಮೇಲೆ ಎಲ್ಲೆಂದರಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು ಹೊಲ ಗದ್ದೆಗೆ ಹೋಗುವುದಕ್ಕೆ ಭಯ ಪಡ್ತಾ ಇದ್ದಾರೆ. ವಾರದ ಹಿಂದಷ್ಟೇ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಇದರ ಬೆನ್ನಲ್ಲೇ ಈಗ ಕವಲಗೇರಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲೂ ಕಾಣಿಸಿಕೊಂಡಿದೆ. ಹೀಗಾಗಿ ಚಿರತೆ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ದೆಹಲಿಯಿಂದ ವಾಷಿಂಗ್ಟನ್ ಡಿಸಿಗೆ ಪ್ರಯಾಣ ಬೆಳೆಸಿದ್ದು ನಾಳೆ ಅಮೆರಿಕದ ಉನ್ನತ ಸಂಸ್ಥೆಗಳ ಸಿಇಒಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ನಂತರ ಸೆಪ್ಟೆಂಬರ್ 24ಕ್ಕೆ ಕ್ವಾಡ್ ನಾಯಕರ ಶೃಂಗಸಭೆ ನಡೆಯಲಿದ್ದು ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭೇಟಿ ಮಾಡಲಿದ್ದಾರೆ.
ಕ್ವಾಡ್ ಶೃಂಗಸಭೆಯಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಂಗ್ಲೆಂಡ್ ಪ್ರಧಾನಿಗಳು ಕೂಡ ಭಾಗವಹಿಸಲಿದ್ದಾರೆ. ಕೊರೋನಾ ಕಾಲದಲ್ಲಿ ಪ್ರಧಾನಿ ಮೋದಿಯ ಎರಡನೇ ವಿದೇಶಿ ಪ್ರವಾಸ ಇದಾಗಿದ್ದು ಅಫ್ಘಾನ್ ಪರಿಸ್ಥಿತಿ, ವ್ಯಾಪಾರ ಹೂಡಿಕೆ, ರಕ್ಷಣೆ ಮತ್ತು ಸೇನೆ ಬಗ್ಗೆ ಚರ್ಚೆ ನಡೆಯಲಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಮತ್ತೆ ಕೊರೋನಾ ಕಂಟಕ ಎದುರಾಗಿದೆ. ಸನ್ರೈಸ್ ತಂಡದ ವೇಗದ ಬೌಲರ್ ಟಿ ನಟರಾಜನ್ಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ನಟರಾಜನ್ ಸಂಪರ್ಕದಲ್ಲಿದ್ದವರನ್ನ ಐಸೋಲೇಷನ್ ಮಾಡಲಾಗಿದೆ. ಇಂದು ಸನ್ರೈಸರ್ಸ್ ಹಾಗೂ ಡೆಲ್ಲಿ ನಡುವೆ ನಡೆಯಬೇಕಾಗಿದ್ದ ಪಂದ್ಯ ನಡೆಯೋದು ಬಹುತೇಕ ಅನುಮಾನ. ಕೊರೋನಾದಿಂದ ಐಪಿಎಲ್ ಮೊಟಕುಗೊಳಿಸಲಾಗಿತ್ತು. ಈಗ ದುಬೈನಲ್ಲಿ ಮತ್ತೆ ಐಪಿಎಲ್ ಅನ್ನು ಆರಂಭ ಮಾಡಲಾಗಿದೆ. ಆದರೆ ಇದೀಗ ಮತ್ತೆ ಕೊರೋನಾ ಕರಿನೆರಳು ಐಪಿಎಲ್ ಮೇಲೆ ಬಿದ್ದಿರುವಂಥದ್ದು. ಇವತ್ತು ಸನ್ರೈಸರ್ ಹಾಗೆ ಡೆಲ್ಲಿ ನಡುವೆ ಪಂದ್ಯ ನಡೀಬೇಕಾಗಿತ್ತು. ಆದರೆ ಸನ್ರೈಸರ್ ತಂಡದ ಆಟಗಾರ ಟಿ ನಟರಾಜನ್ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಅದರ ಜೊತೆಗೆ ಅವರ ಸಂಪರ್ಕದಲ್ಲಿದ್ದಂಥ 5 ಆಟಗಾರರನ್ನ ಐಸೋಲೇಷನ್ ಮಾಡಲಾಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ನಡೆಯೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ಸನ್ರೈಸರ್ ಹಾಗೆ ಡೆಲ್ಲಿ ನಡುವೆ ಮ್ಯಾಚ್ ನಡೀಬೇಕಾಗಿತ್ತು. ಆದರೆ ನಟರಾಜನ್ ಕೊರೋನಾ ಸೋಂಕಿಗೆ ತುತ್ತಾಗಿರೋದ್ರಿಂದಾಗಿ ಅವರ ಸಂಪರ್ಕದಲ್ಲಿದ್ದ ಇತರ ಸಹ ಆಟಗಾರರನ್ನ ಐಸೋಲೇಷನ್ ಮಾಡಲಾಗಿದೆ. ಇವತ್ತು ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಆತಂಕ ಕೂಡ ವ್ಯಕ್ತ ಆಗ್ತಾ ಇದೆ. ಮ್ಯಾಚ್ ಬಹುತೇಕ ನಡೆಯೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.